ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸಂಡೇ ತುಂಬ ದಿನಗಳಾಗಿದ್ವು ಹೊರಗಡೆ ಅಂದರೆ ಮಾರ್ಕೆಟ್ಗೆ ಹೋಗಿ. ಮೊದಲೆಲ್ಲ ಏನು ಮಾಡ್ತಾಯಿದ್ವಿ ಅಂತಂದರೆ, ಸಂಡೇ ಬಂತು ಅಂತಂದರೆ ಸಾಕು, ತರಕಾರಿಗಳು ತೊಗೊಂಬರೋದು. ಅಂದರೆ ಇಡೀ ವಾರಕ್ಕೆ ಬೇಕಾಗಿರೋ ಅಷ್ಟು ತರಕಾರಿಗಳನ್ನೆಲ್ಲ ತಂದು ಮನೆಯಲ್ಲಿ ಇಟ್ಕೊತಾ ಇದ್ವಿ. ಇವಾಗ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ, ಅಂದರೆ ಎಲ್ಲ ಆನ್ಲೈನ್ ಆರ್ಡರ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ಇವತ್ತು ಒಂದು ಸ್ವಲ್ಪ ಯಶವಂತಪುರಕ್ಕೆ ಹೋಗಬೇಕಾಯಿತು, ಮಟನ್ ತರಬೇಕಾಗಿತ್ತು ನನಗೆ. ನನಗೆ ಮಟನ್ ಅಂತ ಬಂದಾಗ ಯಶವಂತಪುರದಲ್ಲಿ ನನಗೆ ತುಂಬ ಇಷ್ಟ ಆಗೋದು, ಆದ್ದರಿಂದ ಯಶವಂತಪುರಕ್ಕೆ ಹೋಗಿ ಮಟನ್ ತೊಗೊಂಡು ಹಾಗೆ ಒಂದಷ್ಟು ಬೇಕಾಗಿರುವಂಥ ಮನೆ ತರಕಾರಿಗಳು ಅದೆಲ್ಲ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಏನಾಗುತ್ತೆ ಅಂತಂದರೆ, ಯೂಶ್ವಲಿ ಇವಾಗ ನೋಡಿ 100 ರೂಪಾಯಿಗೆ 5 KG ಇರುತ್ತೆ. ಹೊರಗಡೆ ನಾನು ತೊಗೊಂಡ್ಬರ್ತೀನಿ ಅಂತ ಅಂದರೆ, ಅದೇ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ತೀನಿ ಅಂತಂದರೆ 100 ರೂಪಾಯಿಗೆ 4 KG ಸಿಗುತ್ತೆ. ಇಷ್ಟೇ ವ್ಯತ್ಯಾಸ ಇರುತ್ತೆ. ಸೊ ಹೋಗೋದೇ ಹೋಗ್ತಾ ಇದ್ದೀನಲ್ಲ, ಹಾಗೆ ತೊಗೊಂಡು ಬರೋಣ ಅಂತ. ಹಾಗೆ ಇನ್ನು ಮಾವಿನಣ್ಣು ಸೀಸನ್ನು, ನನಗೆ ಹಣ್ಣುಗಳಲ್ಲೇ ತುಂಬ ಫೇವ್ರೆಟ್ ಅಂತ ಅಂದರೆ ಮಾವಿನ ಹಣ್ಣು. ಸೊ ಮಾವಿನ ಹಣ್ಣು ನೋಡ್ತಾ ಇದ್ದೀನಿ. ಸೊ ಲಾಸ್ಟ್ ಟೈಮ್ ಒಂದ್ಸರಿ ತರಿಸಿದ್ದೆ, ನನಗೆ ಅದು ಇಷ್ಟ ಆಗಿರಲಿಲ್ಲ. ಇನ್ನು ಹುಳಿ ಹುಳಿ ಥರ ಆಯಿತು, ಈ ಬಾಗನಪಲ್ಲಿ ಅಂತ ಬರುತ್ತಲ್ಲ ಅದು, ಯಾವ ಸಿಂಧೂರ ಅಂತೇನೋ ಹೇಳಿದ್ರು, ಸಿಂಧೂರನೋ ಏನೋ ಹೇಳಿದ್ರು, ಚೆನ್ನಾಗಿತ್ತು. ಅದನ್ನು ತೊಗೊಂಡು ಇವಾಗ ಹಾಗೆ ಟೊಮೊಟೊನೂ ಕೂಡ ತೊಗೊಂಡು ಬರ್ತಾ ಇದ್ದೀನಿ. ಯಪ್ಪ ಎಂಥ ಬಿಸಿಲು ಅಂತಂದರೆ, ನಿಂತ್ಕೊಳ್ಳೋಕೆ ದಾಹ ಶುರು ಆಗಿಬಿಡ್ತು ನನಗೆ. ಅಲ್ಲೊಬ್ಬರು ಆಂಟಿ ಐಸ್ ಕ್ರೀಮ್ ತಿಂತಿದ್ರು, ಅವ್ರು ತಿನ್ನೋದು ನೋಡಿನೇ ನನಗೆ ದಾಹ ಶುರು ಆಗಿಬಿಡ್ತು. ಯಪ್ಪ ಆ ಕೋಲ್ಡ್ ವಾಟರ್ ಕುಡಿತಿದ್ರೆ ಎಂಥ ಹೊಟ್ಟೆಗೆ ದೇಹಕ್ಕೆ ಎಲ್ಲ ಎಂಥ ಹಿತ ಅಂತ ಅನ್ನಿಸ್ತಿತ್ತು, ಅಂದರೆ ಖುಷಿ ಥರ ಫೀಲ್ ಆಗ್ತಾಯಿತ್ತು. ಇನ್ನು ಹಾಗೆ ಮುಂದೆ ಬಂದೆ ಕಲ್ಲಂಗಡಿ ಹಣ್ಣು ತೊಗೊಳ್ಳೋಣ ಅಂತ. ಕಲ್ಲಂಗಡಿ ಹಣ್ಣು ಹಸ್ರು ಕಲರ್ ಬರುತ್ತಲ್ಲ, ಫುಲ್ಲು ಹಸ್ರು ಕಲರ್, ಡಾರ್ಕ್ ಹಸ್ರು, ಆ ಕಲ್ಲಂಗಡಿ ಹಣ್ಣು ನಾನು ಜಾಸ್ತಿ ತೊಗೊಳ್ಳೋದು. ಇವಾಗ ಎಷ್ಟು KG ಅಂತಂದರೆ 30 ರೂಪಾಯಿ KG ಅಂತ ಹೇಳಿದ್ರು. ಸರಿ, ಕಲ್ಲಂಗಡಿ ಹಣ್ಣು ಕೂಡ ತೊಗೊಂಬೋಣ, ಬೇಕೇ ಬೇಕು ಹೇಗಿದ್ರು ಈ ಟೈಮ್ನಲ್ಲಿ. ಮತ್ತು ಕರ್ಬೂಜ ಹಣ್ಣು ಅಷ್ಟೇ ಕೂಡ, ಅದು 30 ರೂಪಾಯಿ KG ಅಂತ ಹೇಳಿದ್ರು. ಸರಿ ಕೊಡಿಯೋಣ ಅಂದ್ಬಿಟ್ಟು ಅದನ್ನು ತೊಗೊಂಡು ಇವಾಗ ಹೊರಟ್ವಿ ಮನೆ ಕಡೆಗೆ. ನನ್ನ ಟೈಮ್ 1 ಅವರಲ್ಲಿ ಹೋಗಿ ಬರಬೇಕು ಅಂತ ನನ್ನ ಪ್ಲ್ಯಾನ್ ಅಂದ್ಕೊಂಡಿದ್ದು, ಆದರೆ ಒಂದು ಸ್ವಲ್ಪ ಒಂದು 1/2 ಗಂಟೆ ಜಾಸ್ತಿನೇ ಆಗೋಯಿತು. ಅಂದರೆ 1 ಗಂಟೆ ಕರೆಕ್ಟಾಗಿ ನಾನು ಹೊರಟಿದ್ದು, 1 ಗಂಟೆಗೆ ಹೊರಟ್ರೆ 2 ಗಂಟೆ ಅಷ್ಟರಲ್ಲಿ ಬರೋಣ ಅಂತ ಅಂದ್ಕೊಂಡು ಹೋದೆ. 2:15 ಹತ್ರ ಹತ್ರನೇ ಆಗಿಬಿಡ್ತು. ಇನ್ನು ಮನೆ ಹತ್ರ ಬಂದರೆ ಏನಂತಂದರೆ, ಸೋಮ್ ನನಗೆ ಫೋನ್ ಮಾಡಿದ್ದಾರೆ, ನನಗೆ ಮಿಸ್ ಕಾಲು ನನಗೆ ಗೊತ್ತಾಗಿಲ್ಲ, ತುಂಬ 2-3 ಮಿಸ್ ಕಾಲ್ ಬಂದಿತ್ತು. ಆಮೇಲೆ ಹಾಗೆ ಬರ್ತಾ ಅಂದವೇ ಒಂದು ಸ್ವಲ್ಪ ಮನೆ ಕಸ ಗುಡ್ಸೋ ಪರ್ಕೆ ಬೇಕಾಗಿತ್ತು ಒಂದಷ್ಟು, ಹಾಗೆ ಸ್ಕ್ರಬ್ಬು ಅದು ಇದು ಅಂತ ಒಂದು ತಗೊಳಕ್ಕೆ ಹೋಗಿದ್ದು, ಅದು ಇದು ಇದು ಅದು ಅಂದ್ಕೊಂಡು ಒಂದಷ್ಟು. ಒಟ್ಟಿನಲ್ಲಿ ಮನೆಗೆ ಬೇಕಾಗಿರೋಂಥ ಅವಶ್ಯಕತೆ ಇರುವಂಥ ಐಟಮ್ಸೇ ಬೇಕಾಗಿರೋವಂಥದ್ದು. ಸರಿ ಅಂದ್ಬಿಟ್ಟು ಆ ಐಟಮ್ಗಳನ್ನು ತೊಗೊಂಡೆ. ತೊಗೊಂಡು ಇವಾಗ ಮನೆ ಕಡೆಗೆ ಬಂದ್ವಿ, ಅದೆಲ್ಲ ಇಟ್ಕೊಂಡು ಬರೋಷ್ಟರಲ್ಲಿ ಹೆಂಗೆ ಆಗ್ತಾಯಿತ್ತು ಗೊತ್ತಾ, ಅಯ್ಯೋ ಯಪ್ಪ ಬೇಕಾ ಇದೆಲ್ಲ, ನಿಜವಲ್ಲೂ ಆನ್ಲೈನೇ ಬೆಸ್ಟ್ ಅನ್ನೋ ಥರನೇ ನಿಜವಾಗ್ಲೂ ಫೀಲ್ ಆಗಿಬಿಡ್ತಾ ಇತ್ತು ನನಗೆ. ಸರಿ ಅಂದ್ಕೊಂಡು ಬಂದ್ವಿ ಮನೆಗೆ. ನಾವು ಗಾಡಿ ಇರಲಿಲ್ಲ, ಗಾಡಿ ಕಾಣಿಸ್ತಾ ಇರಲಿಲ್ಲ, ಸೋಮ್ ಗಾಡಿ. ನಾನು ಸರಿ ಅಂದ್ಬಿಟ್ಟು ಮನೆಗೆ ಒಳಗಡೆ ಬಂದ್ವಿ. ಅಡುಗೆ ಬೇರೆ ಮಾಡಬೇಕಾಗಿತ್ತು, ಅಡುಗೆನೇ ಮಾಡಿ ಹೋಗಿರಲಿಲ್ಲ ನಾನು. ಬೇಗ ಬಂದು ಮಾಡ್ತೀನಿ ಸೋಮ್ ಪಟ ಪಟ ಅಂತ. ಈಗ ತಿಂಡಿ ತಿಂದೆ, ಲೇಟಾಗಿತ್ತು, ಸಂಡೇ ಅಲ್ವಾ, ತಿಂಡಿ ತಿಂದಾಗಲೇ 11:30 ಆಗಿತ್ತು. ಬಂದ ತಕ್ಷಣವೇ ನಾನು ಊಟ ಅಡುಗೆ ಮಾಡಿಬಿಡ್ತೀನಿ, ಊಟ ಮಾಡಿರೋಂತೆ ಅಂತ ಬಂದ್ವಿ. ಆದರೆ ಮನೆಗೆ ಬಂದಮೇಲೆ ನೋಡಿ ನಮ್ಮ ಅವಸ್ಥೆ ಹೇಗಿದೆ ಅಂತ ಹೇಳಿ. ಮಮ್ಮಿ ನಾವಿಷ್ಟೆಲ್ಲ ಮಾರ್ಕೆಟ್ಗೆ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಬಂದರೆ ನಮ್ಮ ಯಜಮಾನ್ರೇ ಇಲ್ಲ, ಮಗಳು ಕರ್ಕೊಂಡು ಹೊರಗಡೆ ಹೋಗೋರು. ಕೀರು ಇಟ್ಟೋಗ ನಾನು ನಿಂತ್ಕೊಂಡಿದ್ವಿ, ಕಾಯ್ತಾ ನಿಂತ್ಕೊಂಡಿದ್ದೀನಿ. ಲಾಸ್ಟ್ ಸದ್ಯ ಇವಾಗ ನೀರು ತೊಗೊಂಡಿದ್ವಿ ಕೋಲ್ಡ್ ನೀರು, ಅದು ಬಿಸಿಲಿಗೆ ಕೋಲ್ಡ್ ಎಲ್ಲ ಹೋಗ್ಬಿಟ್ಟು ನಾರ್ಮಲ್ ವಾರ್ಮ್ ಆಗ್ಬಿಟ್ಟೈತಿ. ಇರೋಕ್ಕೆ ಬಚಾವು ಇಲ್ಲ ಅಂದಿದ್ರೆ ಅಷ್ಟೇ ಇಷ್ಟೊತ್ತಿಗೆ ನಾವು. ಜೀವ ತಂಪಾಗ್ತೈತೆ, ಹೊಟ್ಟೆ ಊಟ ಬೇಕೋ ಬೇಡವೋ ಗೊತ್ತಿಲ್ಲ, ನೀರೊಂದಿದ್ರೆ ಸಾಕು. ವೇಟ್ ಮಾಡ್ತಾ ಇದ್ದೀನಿ ನಾನು 10 ನಿಮಿಷ ಅಂದವರೆ. ನಿಮ್ಮ ಬಿಸಿಲೇ ಗಾಳಿನೂ ಬರ್ತಾ ಇಲ್ಲ, ಹಣ್ಣು ಜಾಗ್ತಾ ಇಲ್ಲ. ಹೆಚ್ಚು ಓಪನ್ ಮಾಡಿದ್ರೆ ಬರ್ತಿದ್ದೀರಾ?
ತಣ್ಣ ಗಾಳಿ ಬಿಸಿ ತೆಗೆದ್ರೆ ಅನ್ಸುತ್ತೆ ತಣ್ಣ ಗಾಳಿ ಬಿಸಿ. ಆಹಾ, ಇಲ್ಲೇ ಇದ್ರೆ ಅಷ್ಟೇ, ಆದರೆ ನಿಂತ್ಕೊಳ್ಳಲ್ಲ, ಅದೇ ಪ್ರಾಬ್ಲಮ್ಮು. ಹಳೆ ಮನೆ ನೀವು ತಳ್ಳಿದ್ರೆ ನಿಂತ್ಕೊತಾ ಇದ್ದೀವಿ, ನಿಂತ್ಕೊಳ್ಳೋದೇ ಇಲ್ಲ ಮೇಡಮ್. ಅದಕ್ಕೆ ನಿಂತಿರ್ಬೇಕು ಅಷ್ಟೇ, ನೀವೇ ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ. ನನ್ನ ಮಗಳು ಕರ್ಕೊಂಡು ಹೋಗ್ಬಿಟ್ಟವ್ರು, ಟೈಮ್ ಬಂದಾಗಲೇ 2:35, 2:36 ಅಡುಗೆ ಮಾಡಬೇಕು ಇನ್ನು. ಬಂದಿಲ್ಲ, ನಿಂತು ನಿಂತು ಕಾಲೇ ಮುಗಿತಿದೆ. ಆದರೆ ಮನೆ ಕಾಯೋ ಪರಿಸ್ಥಿತಿ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ್. ಎಷ್ಟೊಂದ ನಿಂತ್ಕೊಳ್ಳೋಣ, ಸುಸ್ತಾಗ್ತೈತೆ, ಶೆಕೆ ಆಗ್ತೈತೆ, ಅದಕ್ಕೆ ಸ್ವಲ್ಪ ನೆಲ ತಣ್ಣಗೈತೈತೆ, ಬಾಯಿ ಕಾಯ್ಕೊಂಡು ಕೂತಿದ್ದೀವಿ. ಹೆಂಗೆ ಟೈಮು ಹಿಂಗೆ ಹೆಂಗೆ ಇರುತ್ತೆ ನೋಡಿ, ನಾವು ಹಿಂಗೆ ಇರ್ತೀವಿ, ನಾವು ಹಾಗೆ ಇರ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಕಾಲಕ್ಕೆ ಅನುಗುಣವಾಗಿ ನಾವು ಸಾಗ್ತಾ ಹೋಗ್ಬೇಕಂದ್ರೆ ಇದೇ ಎಕ್ಸಾಂಪಲ್ ನೋಡಿ, ಬದ್ದಕ್ಕೆ ಕಾಲೆಲ್ಲ ನೋಡ್ತಿದೆ. ಇವಾಗ ಇಲ್ಲ ಸ್ವಾಮ್ ಕೀ ತೊಗೊಂಡೋಗಿದ್ದಾರೆ, ಅದಕ್ಕೆ ಇಲ್ಲಿ ಕೂತ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ತಣ್ಣಗಾಗ್ತಾಯಿದೆ ಅಂತ ಕೂತ್ಕೊಂಡಿದ್ದೀನಿ ಸ್ವಾಮ್. ಸಿಚುವೇಶನ್ ಒಂದೊಂದು ಟೈಮ್ ಏನು ಮಾಡೋದಕ್ಕಾಗಲ್ಲ, ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು ಅಲ್ವಾ. ನನಗಿನ್ನು ವೈಫೈ ಕನೆಕ್ಷನ್ ಸಿಗ್ತೈತೆ, ನನಗೆ ಏನೋ ನೋಡಿಕೊಂಡು ಇನ್ಸ್ಟಾಗ್ರಾಮು ಅದು ಇದು ನೋಡ್ಕೊಂಡು ಹಿಂಗೆ ಕೂತ್ಕೊಳ್ಳೋದಷ್ಟೇ. ಹೆಂಗೆ ಸೂಪರ್ ಪ್ಲ್ಯಾನ್ ಅಲ್ಲ. ಮುದ್ದು ಖುಷಿ ಚಿನಿ ಇಲ್ಲಡವ ಇಲ್ಲಿ ನನ್ನ ಮಗನ ಮಾಡ್ತಾ ಇದ್ದೀನಿ. ಅಮ್ಮ ತಲೆ ಬಂದ್ಬಿಟ್ಟು ಬರೋದ್ ಲೇಟ್ ಆಯ್ತು ಅಂತ ಫ್ರೈಡ್ ರೈಸ್ ತರಕ್ಕೆ ಅಂತ ಹೋಗೋರೆ, ಎಗ್ ರೋಲ್ ತರಕ್ಕೆ ಅಂತ ಹೋಗೋರೆ, ಫ್ರೈಡ್ ರೈಸ್ ತಗೋಬಂದು ಅಪ್ಪ ಮಕ್ಳು ಇಬ್ರು ಕೂತ್ಕೊಂಡು ತಿಂತಾ ಅವ್ರೆ ಫ್ರೆಂಡ್ಸ್ ನೋಡಿ. ಅಯ್ಯೋ ಕತೆ ಇಲ್ಲಿ ಸಖತ್ತಾಗಿದೆ ಆದರೆ ಫ್ರೈಡ್ ರೈಸು. ಆಮೇಲೆ ಫೋನ್ ಮಾಡಿದ್ಮೇಲೆ ನನಗೂ ಒಂದು ತಗೋಬನ್ರಿ ಅಂತ ಹೇಳಿದೆ, ಆಮೇಲೆ ಲೇಟ್ ಆಗುತ್ತೆ ಆಗಲ್ಲ ಅಂತ ಹೇಳಿದ್ರು. ಇಲ್ಲಿ ನನ್ನ ಗುಬ್ಬಚ್ಚಿ, ಏ ಗುಬ್ಬಚ್ಚಿ ಏನೇ ತಿಂತಿದ್ಯಾ ನೀನು ಗುಬ್ಬಚ್ಚಿ? ಲಯನ್ ಸಿಂಹ ಟಿಡಿನ್ ಟಿಡಿನ್. ಇಲ್ಲಿ ನಮ್ಮ ಸಿಂಹ ಇಲ್ಲಿ 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 ಸಿಂಹ ಸಿಂಹ, ನೀನು ಶರ್ಟ್ ಮೇಲೆ ಇದ್ರೆ ಅಡು ಸಿಂಹ ಸಿಂಹ ಇಲ್ಲಿ 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 ಅಲ್ಲಿ ಅಲ್ಲಿ ಸಿಂಹ. ಸಖತ್ತಾಗಿದೆ, ನನಗೊಂದು ಸ್ಪೂನ್ ಟೇಸ್ಟ್ ಮಾಡೋಕ್ಕೋಸ್ಕರ ಸಖತ್ತಾಗಿದೆ. ನೆಕ್ಸ್ಟ್ ಟೈಮ್ ತೊಗೊಂಬನ್ರಿ, ಇವಾಗ ಬೇಡ ಅಂತ ಹೇಳಿದ್ದೀನಿ. ಇನ್ನು ಇಲ್ಲಿ ಟೊಮೊಟ ಹಾಗೆ ಎಂತ ಮ್ಯಾಂಗೋ ಅದೆಲ್ಲ ತಂದಿದ್ದು ಇದೆ. ಸೊ ಇಲ್ಲಿ ಬಂದು ಈರುಳ್ಳಿ ಇದೆಲ್ಲ ರೆಡಿ ಮಾಡ್ಕೊತ ಇದ್ದೀನಿ, ಅಡುಗೆ ಮಾಡಬೇಕಲ್ಲ ಅದಕ್ಕೋಸ್ಕರ. ಅಲ್ಲಿ ಬಂದು ಖುಷಿಮಾಗೆ ಅನ್ನಕ್ಕೆ ಇಟ್ಟಿದ್ದೀನಿ. ಅವ್ರದ್ದು ಊಟ ಆಗಿದ್ರಿಂದ ನನಗೇನು ಟೆನ್ಷನ್ ಇಲ್ಲ, ಸ್ವಲ್ಪ ಲೇಟಾಗಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ನಿಧಾನಕ್ಕೆ ಮಾಡ್ತೀನಿ, ತುಂಬ ಅವಸರ ಮಾಡ್ಕೊಂಡು ಅಡುಗೆ ಮಾಡಲ್ಲ ಇವಾಗ. ಫಸ್ಟು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಅದೆಲ್ಲ ಒಂದು ಕಡೆ ಒಣಗಾಕಾಗಿ ಇಟ್ಬಿಟ್ಟು ಬಾಲ್ಕನಿಯಲ್ಲಿ ನೀಟಾಗಿ ಆಮೇಲೆ ನಾನು ಮಾಡ್ಕೊಳ್ಳೋಣ ಅಂತ. ವಾಟರ್ ಮೆಲನ್ ಬೇರೆ ತಂದಿದ್ದೀನಿ, ಖುಷಿ ಮಗೆ ಕಟ್ ಮಾಡಿ ಕೊಡೋದಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ. ಸೊ ಫಸ್ಟು ಅವರೆಲ್ಲ ತಿಂದುಬಿಡಲಿ, ನನ್ನ ಮಗ್ಳಿಗೆ ಅನ್ನಕ್ಕೆ ಇಟ್ಟಿದ್ದೀನಿ, ಅವ್ರಿಗೆ ಒಂಚೂರು ಊಟ ಮಾಡಿಸ್ಬೇಕು. ಮತ್ತೆ ಸಂಜೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಅಡುಗೆ ಮಾಡ್ತಾ ಇದ್ದೀನಿ, ಟೈಮ್ ಬಂದಾಗಲೇ 6:30 ತಗೊಂತು. ಏನೋ ಒಂದು ಸ್ವಲ್ಪ ಇದ್ದಿಂದೇ ತಿಂದ್ಕೊಂಡು ಸುಮ್ಮನೆ ಆಗ್ಬಿಟ್ವಿ, ಮಧ್ಯಾಹ್ನ ಅಡುಗೆ ಮಾಡೋಕ್ಕೂ ಆಗಲಿಲ್ಲ, ಲೋಕಲ್ ಫ್ರೆಶ್ ಅಷ್ಟು ಥರ ಆಗ್ಬಿಟ್ಟಿತ್ತಾ ಸರಿ ಅಂದ್ಕೊಂಡು ಇದೇ ತಿಂದ್ಕೊಂಡು ಇದು ಮಾಡಿದೆ. ಮಾವಿನ ಹಣ್ಣು ಬೇರೆ ತಂದಿದ್ದೆ, ಮಾವಿನ ಹಣ್ಣು ಕೂಡ ತಿಂದೆ. ಇವಾಗ ಬಂದುಬಿಟ್ಟು ಮಟನ್ ಸಾರಿಗೆ ಒಗ್ಗರಣೆ ಮಾಡ್ತಾ ಇದ್ದೀನಿ. ರಕ್ಷಿತ್ ಹೊರಗಡೆ ಹೋಗಿದ್ದ, ಬಂದು ಅವ್ನು ಮಲ್ಕೊಂಡಿದ್ದಾನೆ, ಖುಷಿ ಮನು ಮಲ್ಕೊಂಡು ಲೇಟಾಗಿ ಮಲ್ಕೊಂಡು ಇವತ್ತು.
ಸಂಡೇ ಆಗಿರೋದ್ರಿಂದ ಆಗಿದ್ದಲ್ಲಿ ಎಲ್ಲರೂ ಸೋಂಬೇರಿತರ ಆ ಕಡೆ ಕುತ್ಕೊಂಡು ಈ ಕಡೆ ಕುತ್ಕೊಂಡು ಹಂಗೆ ಮಲ್ಕೊಂಡು ಮಲ್ಕೊಂಡು ಹಿಂಗೆ ಎದ್ದು ಇವಾಗ ಕೆಲಸನ ಅಂತ ಅಡುಗೆ ಮಾಡೋಕ್ಕೆ ಶುರು ಮಾಡ್ತಾಯಿದ್ವಿ. ನಮಗೆ ಮಟನ್ ಸಾರು, ಸೋಮ್ಗೆ ಏನಾದ್ರು ಬೇರೆ ಏನಾದ್ರು ಒಂಚೂರು ಮಾಡ್ತೀನಿ, ಟೊಮೊಟೊ ಸಾರು ಆಮ್ಲೆಟ್ ಆ ಥರ ಏನಾದ್ರು ಮಾಡ್ತೀನಿ. ಇವಾಗ ಬಂದು ಮಟನ್ ಸಾರಿಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಸರಿ, ಫ್ರಿಡ್ಜಲ್ಲಿ ಎತ್ತಿಟ್ಬಿಟ್ಟಿದ್ದೆ ಮಟನ್ನ, ಆದ್ದರಿಂದ ಇವಾಗ ಎಣ್ಣೆ ಒಂದು ಸ್ವಲ್ಪ ಈರುಳ್ಳಿ ಮಟನ್ ಹಾಕಿ ಒಗ್ಗರಣೆ ಮಾಡಿದ್ದೀನಿ. ಇಲ್ಲಿ ಬಂದುಬಿಟ್ಟು ಇನ್ನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಎರಡು ಹಸಿಮೆಣಸಿನಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಒಂದು ಥರದ್ದು ಮರೆತ್ಬಿಟ್ಟೆ. ಸರಿ, ಇರಲಿ ಪರವಾಗಿಲ್ಲ ಅಂದ್ಬಿಟ್ಟು ಇದನ್ನೇ ಹಾಕಿ ಇವಾಗ ಫಸ್ಟ್ ಇದನ್ನು ರುಬ್ಕೊಂಡು ಆಮೇಲೆ ಅದಕ್ಕೆ ಹಾಕಿ ಒಗ್ಗರಣೆ ಮಾಡ್ತೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಆಮೇಲೆ ತೆಂಗಿನಕಾಯಿ ಸ್ವಲ್ಪ ಗಸಗಸೆ, ಸ್ವಲ್ಪ ಹುರುಗಡಲೆ, ಆಮೇಲೆ ಒಂದೇ ಚಿಕ್ಕ ಟೊಮೊಟೊ ಇದನ್ನು ಹಾಕಿ ರುಬ್ಬಿಟ್ಟು ಸಾಂಬಾರು ಪೌಡರು ಇದಿಷ್ಟನ್ನು ಹಾಕಿ ರುಬ್ಬಿ ಇದಕ್ಕೆ ಮಿಕ್ಸ್ ಮಾಡಿ ವಿಶಲ್ ಹಾಕಿಸ್ಬಿಟ್ರೆ ಎಳೆ ಮಟನ್ ಇದು ಆಗಿಲ್ಲ, ಒಂದು ವಿಶಲ್ ಇಲ್ಲ ಎರಡು ವಿಶಲ್ ಅಷ್ಟೇ ಹಾಕ್ಸೋದು, ಜಾಸ್ತಿ ಹಾಕ್ಸೋದಿಲ್ಲ. ಇಷ್ಟು ಮಾಡ್ತೀನಿ. ಇನ್ನು ಅದೇ ಇಲ್ಲದಲ್ಲಿ ಸೋಮ್ಗೆ ನನಗೆ ರಕ್ಷಿತ ಸೋಮ್ ಮೂಜನಕ್ಕೆ ಇದು ಆಗುತ್ತೆ. ಇನ್ನು ಏನೋ ಒಂಥರ ಕಳಿಸ್ತೀನಿ. ಇನ್ನು ಇನ್ನು ಸೋಮ್ಗೆ ಅಲ್ಲಿ ಟೊಮೊಟೊ ಸಾರು ಇದು ಮಾಡ್ತೀನಿ ಆಗುತ್ತೆ. ಅವ್ರ ಮಧ್ಯಾಹ್ನ ಫ್ರೈಡ್ ರೈಸ್ ಬರ್ತಿದ್ದಾರೆ, ಫ್ರೈಡ್ ರೈಸ್ ತಿಂದಿದ್ದಾರೆ, ಸೊ ಅದಕ್ಕೋಸ್ಕರ ಪಟ 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 ಅಂತ ಅಡುಗೆ ಮಾಡ್ತೀನಿ. ಸುಮಾರು ಜನ ಇರ್ತಾರೆ, ಯಾಕೆ ನಾನ್ ವೆಜ್ ರೆಸಿಪಿ ನೀವು ತೋರಿಸೋದಿಲ್ಲ ಈ ಚಾನಲ್ನಲ್ಲಿ ಅಂತ. ಜಾಸ್ತಿ ತೋರ್ಸೋಕ್ಕೆ ಹೋಗಲ್ಲ ನೋಡೋಣ, ಅದು ಆದರೆ ಟ್ರೈ ಮಾಡ್ತೀನಿ ಇನ್ಮೇಲಾದರೂ ತೋರಿಸೋದಕ್ಕೆ. ಯಾಕೆಂದರೆ ಇದ್ರ ತುಂಬ ಜನ ವೆಜ್ ವೆಜಿಟೇರಿಯನ್ಸ್ ಜಾಸ್ತಿ ಬ್ಲಾಗ್ ನೋಡೋದು, ಅದಕ್ಕೋಸ್ಕರ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ಲಿ ಬಂದ್ಬಿಟ್ಟು ಸ್ಕಿಪ್ ಮಾಡ್ತಾಯಿದ್ದೆ. ನೋಡೋಣ, ಆದಷ್ಟು ಇನ್ಮೇಲೆ ಟ್ರೈ ಮಾಡ್ತೀನಿ ಅದರಲ್ಲೂ ವೀಡಿಯೋಸ್ ಮಾಡಿ ಹಾಕೋದಕ್ಕೆ. ಆಯಿತಾ, ಅದಕ್ಕೆ ಸಪ್ರೇಟ್ ಅಲ್ಲಿ ಏನು ಮಾಡ್ತಾಯಿದ್ದೆ, ನಾನ್ ವೆಜ್ ರೆಸಿಪೀಸ್ ಏನಾದ್ರೆ ರಕ್ಷಿತ್ ಚಾನಲ್ಗೆಲ್ಲ ರಕ್ಷಿತ್ ಬ್ಲಾಗ್ಸಲ್ಲಿ ಅದರಲ್ಲಿ ಹಾಕ್ತಾಯಿದ್ದೆ. ಅದಕ್ಕೆ ಆದಷ್ಟು ನೋಡೋಣ, ಅದರಲ್ಲೂ ನಾನ್ ವೆಜ್ ಏನಾದ್ರು ಇದ್ರೆ ಯಾವುದ್ರಲ್ಲಿ ಆಗುತ್ತೆ ಅದರಲ್ಲಿ ಎರಡು ಚಾನಲ್ ಇದ್ರೆ ನನಗೆ ಒಂದು ಚಾನಲ್ನೇ ಮೇಂಟೈನ್ ಮಾಡೋಕ್ಕಾಗಲ್ಲ. ಆದಷ್ಟು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇತ್ತೀಚೆಗೂ, ಯಾಕಂದರೆ ಅಲ್ಲಿ ಇಲ್ಲಿ ಹೋಗೋದು ಅಷ್ಟರಲ್ಲೇ ಇದೆ, ಇನ್ನೂ ಎಲ್ಲೂ ಹೋಗೋಲ್ಲ, ಮನೆಯಲ್ಲೇ ಇರ್ತೀವಿ ಜಾಸ್ತಿ. ಮೊದಲಾದ್ರೆ ಅಮ್ಮ ಇದ್ದರು ಅಲ್ಲಿಗೆ ಹೋಗೋದಿಲ್ಲ, ಅಮ್ಮ ಬಂದಾಗ ಆದರೆ ಎಲ್ಲ ಹೊಸಿತ್ತು ಬ್ಲಾಗ್ಸ್ ಇರ್ತಿತ್ತು. ಇನ್ನು ಬರೀ ಅಡುಗೆಗಳೇ ಅಡುಗೆ, ನನ್ನ ಕಿಚನ್ನ ಅಡುಗೆಗಳು ತುಂಬ ಜನ ಇಷ್ಟಪಡೋರು ಇದ್ದೀರಾ ಬ್ಲಾಗ್ಸಲ್ಲಿ, ಅದಕ್ಕೋಸ್ಕರ ಇನ್ಮೇಲೆ ಇದನ್ನೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ಸೊ ಓಕೆ, ಇವಾಗ ಬಂದು ಪಡಪಡ ಅಂತ ಹೇಳ್ಬಿಟ್ಟು ಒಗ್ಗರಣೆ ಮಾಡಿಬಿಡ್ತೀನಿ. ಇನ್ನು ಅಡುಗೆ ಲೇಟಾಗೇ ಮಾಡಿದ್ವಿ, ಬಂದಿದ ತಕ್ಷಣವೂ ಸ್ವಲ್ಪ ಹೊಟ್ಟೆ ಹಸಿತ್ತಲ್ಲ, ಏನೋ ಒಂದು ತಿನ್ಕೊಂಡ್ಬಿಟ್ವಿ, ಇನ್ನು ಸಂಜೆಗೆ ಅಡುಗೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ಕೈಮಾ ತಿನ್ಬೇಕು ಅಂತ ಅನ್ನಿಸ್ತಾ ಇತ್ತು, ಕೈಮಾನೇ ತಿಂದಿಲ್ಲ ತುಂಬ ತಿಂಗಳುಗಳೇ ಆಗೋಯಿತು. ಕೈಮಾ ಮಟನ್ ಎರಡು ತರಣ ಅಂತ ಹೋದೆ, ಅಯ್ಯೋ. ಆಮೇಲೆ ಅಲ್ಲೋದ್ಮೇಲೆ ಅಂದರೆ ಭಾನುವಾರದ ಸ್ವಲ್ಪ ಕೈಮಾ ಎಲ್ಲ ಸಿಗೋದು ಕಷ್ಟನೇ, ಯಾಕಂದರೆ ತುಂಬ ಜನ ಇರ್ತಾರೆ, ರಶ್ ಇರುವಾಗ ಅವರು ಕೈಮಾ ಎಲ್ಲ ಹೊಡಿಯೋಕ್ಕಾಗಲ್ಲ ಮೇಡಮ್ ಅಂತ ಹೇಳ್ತಾರೆ. ಬೇಕಂದರೆ ಮಾಡಿಕೊಂಡು ನಾನೇ ಅಜ್ಜನ ನೋಡಿಬಿಟ್ಟು ಸುಮ್ಮನೆ ಆಗಿಬಿಟ್ಟೆ, ಅಯ್ಯೋ ಇನ್ನು ನಾನು ವೆಯ್ಟ್ ಮಾಡೋಕ್ಕೂ ಆಗೋದಿಲ್ಲ ಅಂತ ಅಂದ್ಕೊಂಡು ಸರಿ ಮಟನೇ ಮುಂದೆ ಮಾಡೋಣ, ಇನ್ನೊಂದು ಸರಿ ಯಾವಾಗಲಾದರೂ ಕೈಮಾ ತರಿಸಿ ಮಾಡೋಣ ಅಂತ ಅಂದ್ಕೊಂಡು. ಆ್ಯಕ್ಚುಲಿ ರಕ್ಷಿತ್ ಕೇಳಿದ್ರೆ ರಕ್ಷಿತೇ ಹೋಗಿ ತಂದುಬಿಡ್ತಿದ್ದ, ರಕ್ಷಿತ್ ಅವತ್ತೇನೋ ಕೆಲಸ ಇದೆ ಅಂತ ಹೇಳಿಬಿಟ್ಟು ಹೋಗಿದ್ದ, ಆದ್ದರಿಂದ ನಾನೇ ಹೋಗಿ ತೊಗೊಂಡು ಬಂದಿದ್ದು. ಇನ್ನು ಸುಮಾರು ಜನ ಸುಮಾರು ಥರ ಕ್ವಶನ್ ಕೇಳ್ತಾನೆ ಇರ್ತೀರ, ಕಮೆಂಟ್ ಮಾಡ್ತಾನೆ ಇರ್ತೀರ, ನಿಖಿತಾ ಯಾಕೆ ದರ್ಶನ್ ಮದುವೆ ಎಲ್ಲಿಗೆ ಬಂತು, ಅವ್ನು ಎಂಗೇಜ್ಮೆಂಟ್ ಆಯಿತಾ ಅಂತ ಎಲ್ಲ ಕೇಳ್ತಾ ಇರ್ತೀರ. ಸೊ ಅದಕ್ಕೆ ಇವತ್ತಿನ ವ್ಲಾಗಲ್ಲಿ ನಾನು ಆನ್ಸರ್ ಮಾಡ್ತೀನಿ. ಎಸ್, ದರ್ಶನ್ ಎಂಗೇಜ್ಮೆಂಟ್ ಆಯಿತು, ಹುಡುಗಿ ಮದುವೆ ಫಿಕ್ಸ್ ಆಯಿತು ಅಂತಂತೂ ಹೇಳಿದ್ದೀನಿ ನಾನು, ಆದರೆ ಎಂಗೇಜ್ಮೆಂಟ್ ಆಗಿರೋದ್ರ ಬಗ್ಗೆ ಹೇಳಿಲ್ಲ ನಾನು. ಆ್ಯಂಡ್ ಎಂಗೇಜ್ಮೆಂಟು ತುಂಬ ಚೆನ್ನಾಗೇ ಆಗಿದೆ, ಆದರೆ ಎಂಗೇಜ್ಮೆಂಟಿಗೆ ನಾವು ಯಾರೂ ಹೋಗೇ ಇಲ್ಲ, ಯಾಕೆ ಅಂತಲೂ ಕೂಡ ನೀವೆಲ್ಲರೂ ಕೇಳ್ತೀರಾ. ಯಾಕೆ ಹೋಗಿಲ್ಲ, ನಾವ್ಯಾರು ಹೆಣ್ಮಕ್ಳು ಯಾರೂ ಹೋಗಿಲ್ಲ ಯಾಕೆ ಅನ್ನೋದನ್ನ ಹೇಳ್ತೀನಿ. ಓಕೆ, ಆದರೆ ಲಾಸ್ಟ್ ಟೈಮು ನಾನು ಹುಡುಗಿ ನೋಡೋಕ್ಕೆ ಹೋಗಿದ್ವಲ್ಲ, ಅದೇ ಹುಡುಗಿನೇ ಫಿಕ್ಸ್ ಆಗಿರೋದು ಕೂಡ. ಸೊ ಚೆನ್ನಾಗಿ ಎಂಗೇಜ್ಮೆಂಟ್ ಕೂಡ ಆಗಿದೆ, ಇಬ್ರಿಗೂ ಕಂಗ್ರಾಟ್ಸ್ ಹೇಳ್ತೀನಿ. ಖುಷಿಯಾಯಿತು ನಿಜವಲ್ಲ, ನಮ್ಮ ದರ್ಶು ಮದುವೆ ಫೈನಲಿ ಫಿಕ್ಸ್ ಆಗಿದ್ದು. ಇನ್ನು ದರ್ಶುಗಿಂತ ಖುಷಿಯಾಗಿರೋರೆಲ್ಲರೂ ನಾವುಗಳೇ ಅಂತ ಅನಿಸುತ್ತೆ, ಯಾಕಂದರೆ ತುಂಬ ದಿನದಿಂದ ಇದೊಂದು ದರ್ಶು ಮದುವೆ ಮಾಡಬೇಕು, ಆಲ್ಮೋಸ್ಟ್ ಎರಡು ವರ್ಷದಿಂದನೂ ಎರಡು ಮೂರು ವರ್ಷದಿಂದನೂ ದರ್ಶು ಮದುವೆ ಮಾಡಬೇಕು, ದರ್ಶು ಮದುವೆ ಮಾಡಬೇಕು ಅಂತ ಹುಡುಗಿ ನೋಡುತ್ತಾನೇ ಇದ್ವಿ. ಅವನು ಇನ್ನೂ ಒಂದು ವರ್ಷ ಅಲ್ಲ ಎರಡು ವರ್ಷ ಮದುವೆ ಇಲ್ಲ ಅಂತಂದರೂ ಅವ್ನು ಆರಾಮಾಗಿರ್ತಿದ್ದ, ಏ ಸುಮ್ಮನಿರಕ ಬ್ಯಾಚುಲರ್ ಲೈಫೇ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದ. ಆದ್ರೂ ಮಾಡಬೇಕಲ್ವಾ, ಇವಾಗ ಮಕ್ಳಿಗೋಸ್ಕರ ಭುವನ್ ರಿಷಿ ಅವ್ರಿಗೋಸ್ಕರನು ಮಾಡಲೇಬೇಕಾಯ್ತು, ಯಾಕಂದರೆ ಮನೆಗೆ ಒಂದು ಹೆಣ್ಮಗು ಬೇಕಾಗಿತ್ತು ಆಂಟಿ ಮನೆಗೆ, ಅದಕ್ಕೋಸ್ಕರನೇ ಸದ್ಯ ಹತ್ರದಲ್ಲೇ ಅಂದರೆ ಆಂಟಿ ಮನೆ ನಿಯರ್ ಊರಲ್ಲೇ ಸಿಕ್ಕಿ ತುಂಬಾ ಖುಷಿಯಾಯಿತು. ಹುಡುಗಿ ಹೆಸರು ಯೋಗಿತಾ ಅಂತ, ಆದರೆ ಮನೆಯಲ್ಲಿ ಚಂದನ ಅಂತ ಕರೀತಾರೆ ಅಂತ ಹೇಳ್ತಾಯಿದ್ರು.
ಚಂದ ಯೋಗಿತಾಗಿನ ನನಗೆ ಚಂದನನ ಹೆಸರೇ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದೆ ದರ್ಶಿಗೆ. ಆ್ಯಂಡ್ ತುಂಬ ಬೇಗನೆ ಇದೆ ಮದುವೆ, ಫಾಸ್ಟ್ ಫಾಸ್ಟಾಗಿ ಕೆಲಸಗಳು ನಡೀತಾ ಇದ್ದಾವೆ. ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಸಿಗುತ್ತೆ ನಿಮಗೆ, ಏನೇನು ಆಗ್ತಾಯಿದೆ ಏನೇನು ನಡೀತಿದೆ ಅನ್ನೋದು ನಿಮಗೆ ಅಪ್ಡೇಟ್ ಗೊತ್ತಾಗತ್ತೆ. ಆ್ಯಂಡ್ ಜೊತೆಗೆ ಇನ್ನು ನಾವುಗಳು ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಅಲ್ವಾ, ನೀವುಗಳು ಕೇಳ್ಬೋದು ಏನಾಯಿತು ನಿಖಿತಾ, ಎಲ್ಲಿ ನೀವುಗಳು ಯಾರು ಇಲ್ಲ ಅಂತೇಳಿ. ಎಸ್, ನಾವು ಯಾರೂ ಹೋಗಿಲ್ಲ, ನಾನು ಒಬ್ಬಳೇ ಅಲ್ಲ, ನಾನು ಶಿಲ್ಪಾ ಚಾಂದಿ ಆಶಾ ಯಾರೂ ಕೂಡ ಎಂಗೇಜ್ಮೆಂಟಿಗೆ ಹೋಗಿಲ್ಲ. ಏನಾಯ್ತಂದರೆ ಎಲ್ಲ ನಾವು ಹುಡುಗಿನ ನೋಡ್ಕೊಂಡು ಬಂದ್ವಲ್ವಾ, ಆದರೂ ನೆಕ್ಸ್ಟ್ ವೀಕೇನೇ ಎಂಗೇಜ್ಮೆಂಟ್ ಬಂತು, ಎಂಗೇಜ್ಮೆಂಟ್ ಫಿಕ್ಸ್ ಆಗೋ ಥರ ಇತ್ತು. ಆಮೇಲೆ ಅಲ್ಲೇ ಇದ್ದು ಎಂಗೇಜ್ಮೆಂಟ್ ಮುಗಿಸ್ಕೊಬರೋಣ ಅಂತ ಅಂದ್ಕೊತಾ ಇದ್ವಿ. ಎಂಗೇಜ್ಮೆಂಟ್ ಅಂತಂದರೆ ತುಂಬ ಗ್ರ್ಯಾಂಡಾಗಲ್ಲ. ಈ ನಮ್ಮ ಕಡೆ ಹೆಂಗೆ ಅಂತಂದರೆ ಹೂ ಮುಡಿಸ್ಬಾರದು ಹೆಣ್ಣಿಗೆ ಅಂತ ಹೇಳ್ತಾರೆ. ಹೂ ಮುಡಿಸ್ಬಿಟ್ಟು ಬರೋದ್ರಲ್ಲಿ ಸುಮ್ಮನೆ ಸಿಂಪಲಾಗಿ ಒಂದು ಉಂಗುರನ ಎಕ್ಸ್ಚೇಂಜ್ ಮಾಡೋ ಥರ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿಕೊಂಡ್ರು. ಇನ್ನು ನಾವು ಅವಾಗ ತಾನೇ ಊರಿಗೆ ಹೋಗಿ ಒಂದು ವಾರ ಇದ್ದು ಬಂದಿದ್ದರಿಂದ ಮತ್ತೆ ಹೋಗೋ ಥರ ನಮಗೆ ಇರಲಿಲ್ಲ ಅಲ್ಲಿ. ಅದಕ್ಕೋಸ್ಕರ ಸರಿ ನೋಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಇದ್ವಿ. ಯುಗಾದಿ ಹಬ್ಬ ಆಯ್ತಲ್ಲ, ಅದಾಗಿ ಮಾರನೇ ದಿನ ಅಂದರೆ ರಂಜಾನ್ ಹಬ್ಬದ ದಿನ ಎಂಗೇಜ್ಮೆಂಟ್ ಇತ್ತು. ಆದರೆ ನಾನು ಹಬ್ಬಕ್ಕೂ ಹೋಗಲಿಲ್ಲ ಅಲ್ಲ, ಆದ್ದರಿಂದ ನನಗೆ ಅಲ್ಲಿ ಹೋಗೋದಕ್ಕೆ ಆಗಲಿಲ್ಲ. ಇನ್ನು ಸಿಂಪಲಾಗಿ ಎಂಗೇಜ್ಮೆಂಟ್ ಮಾಡೋದು ಅನ್ನೋ ಥರ ಇದ್ದಿದ್ದು. ಅಲ್ಲಿ ನೋಡಿದ್ರೆ ಅವ್ರ ಹೆಣ್ಣಿನ ಮನೆ ಕಡೆಯವರು ಚೆನ್ನಾಗೇನೇ ಸ್ವಲ್ಪ ಮಾಡಿದ್ದಾರೆ. ಆ್ಯಕ್ಚುಲಿ ಯಾರಿಗೂ ಗೊತ್ತೇ ಇಲ್ಲ ಅವರೆಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಂತೇಳಿ. ಆ್ಯಂಡ್ ಕಡಿಮೆ ಜನನೇ ಬರ್ತೀವಿ ಅಂತ ಹೇಳಿದ್ದು, ಜಾಸ್ತಿ ಜನ ಇಲ್ಲ, ಯಾಕಂದರೆ ಮದುವೆ ಹತ್ರ ಇರೋದ್ರಿಂದ ಕಡಿಮೆ ಜನ ಬರ್ತೀವಿ ನಾವು ಅಂತ ಹೇಳಿದ್ರಂತೆ. ಒಂದು 10-15 ಜನ ಬರ್ತೀವಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಅಂದ್ವಿ ಇಲ್ಲ ನೀವೇ ಹೋಗ್ಬಿಟ್ಟು ಎಲ್ಲ ಮಾಡ್ಕೊಂಡು ಬನ್ನಿರಿ, ಇನ್ನೇನು ಮದುವೆಗೆ ಎಲ್ಲರೂ ಸೇರಿದ್ರಾಗುತ್ತೆ ಅಂತೆಲ್ಲ ಹೇಳಿದ್ವಿ. ಅದಕ್ಕೋಸ್ಕರ ನಾವು ಯಾರನ್ನೂ ಹೋಗಲಿಲ್ಲ ಅಷ್ಟೇನೇ. ಸೊ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ನೀವ್ಯಾರು ಹೋಗಿಲ್ಲ ಅಂತ ನೀವೆಲ್ಲರೂ ಕೇಳ್ಬೋದು, ಅದಕ್ಕೆ ಮೊದಲಾಗಿ ಹೇಳ್ಬಿಡ್ತಾ ಇದ್ದೀವಿ. ಸೊ ಯಾರಿಗೂ ಗೊತ್ತೇ ಇರಲಿಲ್ಲ ಅವ್ರು ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಂತ, ಅವ್ರುಗಳು ಕೂಡ ಹೇಳಿಲ್ಲ ನಮಗೆ ಹಿಂಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಮನೆ ಒಳಗಡೆ ಮಾಡೋದು, ಇವಾಗ ಮನೆ ಒಳಗಡೆ ಚಿಕ್ಕದಾಗಿದೆ ಅಲ್ವಾ, ಸೊ ಗಂಡು ಹೆಣ್ಣು ನಿಂತ್ಕೊಳ್ಳೋಕ್ಕಾದ್ರೂ ಜಾಗ ಬೇಕಲ್ವಾ. ನಾವು ನೋಡಿದ್ರಲ್ಲ ಹೆಣ್ಣು ನೋಡೋಕೆ ಹೋದಾಗ್ಲೇ ಎಷ್ಟು ಜನ ಹೋಗಿದ್ವಿ ಅಂತ, 15-16 ಜನ ಹೋಗಿದ್ವಿ. ಇನ್ನು ಎಂಗೇಜ್ಮೆಂಟ್ ಅಂತಂದರೆ ನಮ್ಮ ಕಡೆ ಒಂದು 30-40 ಜನ ಅಂದರೂ ಕಮ್ಮಿನೇ ಲೆಕ್ಕ ನೋಡಿದ್ರೆ ಎಲ್ಲರೂ ಹೋಗ್ತೀವಿ ಅಂತ ಅಂದರೆ. ಅದಕ್ಕೋಸ್ಕರ ಸದ್ಯಕ್ಕೆ ಇರೋರೇನೆ ಹೋಗ್ಬಿಟ್ಟು ಬೇಗ ಬೇಗ ಅದು ಸುಮ್ಮನೆ ಹೂವು ಮುಡಿಸ್ಬಿಟ್ಟು ಒಂದು ಎಕ್ಸ್ಚೇಂಜ್ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಆಮೇಲೆ ನೋಡಿದ್ರೆ ಈ ಥರ ಆಯ್ತಂತೆ, ಅವರು ಸ್ವಲ್ಪ ಚೆನ್ನಾಗೇ ಮಾಡಿದ್ರಂತೆ. ಸೊ ಖುಷಿ ಆಯಿತು ಅಟ್ಲಿ. ನನಗೆ ನಿಜ ಹೇಳಬೇಕಂದ್ರೆ ನನಗಂತೂ ತುಂಬಾ ಬೇಜಾರಾಯಿತು, ನಾನು ಅದಕ್ಕೆ ಅದು ಬೇಜಾರು ಮಾಡ್ಕೊಂಡಿದ್ದೀನಿ. ದರ್ಶು ತುಂಬ ಫೋರ್ಸ್ ಮಾಡ್ದೆ, ಬಾರಕ್ಕ ಬಾರಕ್ಕ ಅಂತ ತುಂಬ ಫೋರ್ಸ್ ಮಾಡ್ದೆ. ರಿಷಿ ಅಂತೂ ಡೈಲಿ ಫೋನ್ ಮಾಡೋನು, ನಾನೇ ಇಲ್ಲ ಹೋಗ್ಬಿಟ್ಟು ಬನ್ನಿರಪ್ಪ ಅಲ್ಲಿ, ನಾವಿನ್ನೇನು ಹುಡುಗಿ ನೋಡ್ಕೊಂಡು ಬಂದಿದ್ದೀವಲ್ಲ, ಇನ್ನೂ ಎಷ್ಟೋ ಜನ ನೋಡದೇ ಇರೋ ನಮ್ಮ ಫ್ಯಾಮಿಲಿಲಿದ್ದಾರೆ, ಅವರೆಲ್ಲ ಹೋಗಿ ಹೂವು ಮುಡಿಸ್ಬಿಟ್ಟು ಸುಮ್ಮನೆ ಒಂದು ಉಂಗುರ ಚೇಂಜ್ ಎಕ್ಸ್ಚೇಂಜ್ ಮಾಡ್ಕೊಂಬರೋದು ಅಷ್ಟೇ ಅಲ್ವಾ, ಹೂವಿನಾರ ಬದಲಾಯಿಸ್ಕೊಂಡು ಅಂತ ನಾವು ಹಿಂಗೆ ಅಂದ್ಕೊಂಡಿದ್ದು. ಅಲ್ಲೋದ್ಮೇಲೆ ಈ ರೀತಿ ಗ್ರ್ಯಾಂಡಾಗಿ ಆಗಿದೆ ಅಂತ ಅಂದಮೇಲಂತೂ ನನಗೊಂದು ಎಷ್ಟು ಬೇಜಾರಾಯಿತು ಅಂತಾರೆ. ನನಗೆ ಅಂತಲ್ಲ, ನಮ್ಮನೆ ಹೆಣ್ಮಕ್ಳೆಲ್ರಿಗೂ ಅಷ್ಟೇ, ಯಾರ್ಯಾರು ನಾನು ಆಶಾ ಶಿಲ್ಪಾ ಚಾಂದಿ ಎಲ್ಲರೂ ಎಷ್ಟು ಬೇಜಾರು ಮಾಡ್ಕೊಂಡ್ವಿ, ಇಷ್ಟು ಚೆನ್ನಾಗಿ ಮಾಡಿಬಿಟ್ಟು ನಾವು ಹೋಗಿಲ್ವಲ್ಲ ಅಲ್ಲಿಗೆ ಅಂತ ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೊಂಡ್ವಿ ನಾವು. ಅಯ್ಯೋ ಇದೇನು ಮಾಡೋಕ್ಕಾಗುತ್ತೆ, ಇವಾಗ ಬೇಜಾರು ಮಾಡಿಕೊಂಡ್ರೂ ಪ್ರಯೋಜನ ಇಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ. ಆ ಬೇಜಾರು ನಿಜವಾಗ್ಲೂ ಮನಸ್ಸಲ್ಲಿ ಇದ್ದೇ ಇದೆ, ಅದು ಬಾಯಿ ಮಾತಲ್ಲಿ ಹೇಳ್ಬೋದು, ನಾನಂತೂ ಗೊತ್ತಲ್ಲ, ಎಲ್ಲ ಓಪನಾಗಿ ಹೇಳ್ಬಿಡ್ತೀನಿ. ನನಗೆ ಅದು ಮನಸ್ಸಲ್ಲಿ ಈ ಬಾಯಿ ಮಾತಿಗೆ ಹೀಗೆ ಹೇಳ್ತಿರ್ಬೋದು, ಆದರೆ ನಂಗೆ ಮನಸ್ಸಲ್ಲಿ ತುಂಬಾ ಬೇಜಾರಿದೆ, ನಾನು ಅದು ಆ ಫಂಕ್ಷನ್ ಮಿಸ್ ಮಾಡಿಕೊಂಡೆ ಅನ್ನೋದು ಮನಸ್ಸಿಗೆ ಸಿಕ್ಕಾಬಿಟ್ಟೆ ಬೇಜಾರು ಅಂತ ಅನ್ನಿಸ್ತು ನನಗೆ. ಏನು ಮಾಡೋಕ್ಕಲ್ಲ, ಆದರೂ ನಮ್ಮ ದರ್ಶನ್ ಅವನಿಗೋಸ್ಕರ ಅನ್ನಾದರೂ ಆ ಬೇಜಾರನ್ನ ಹೋಗಿಸ್ಕೊಳ್ಳೇಬೇಕು. ಇನ್ನು ಯಾರಿಗೋಸ್ಕರ ಇಲ್ಲದೆ ಹೋದ್ರೂ ಅವನಿಗೋಸ್ಕರ ಅಷ್ಟೇ, ಅವನು ಖುಷಿ ಖುಷಿಯಾಗಿರ್ಬೇಕು. ಪಾಪ ಅಷ್ಟು ಕರೆದು ನಾನು ಹೋಗ್ಲ ಹೇಳ್ತಾ ಇದ್ದ, ನೀನು ಕರೆದೂ ಬಂದಿಲ್ಲ ಅಕ್ಕ ಅಂತ ಹೇಳಿಕೊಂಡು ನಾವೇನೋ ಬೇರೆ ಯೋಚನೆ ಮಾಡಿಕೊಂಡು ಬೇಡ ಅಂತ ಇನ್ನೇನು ಹೋಗೋದು ಅಂದ್ಕೊಂಡು ಸುಮ್ಮನೆ ಆದ್ವಿ. ಅಂದರೆ ಅದನ್ನು ಕೂಡ ನಾವೆಲ್ಲ ಇನ್ನೂ ಇವಾಗ ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಡೀಟೇಲಾಗಿ ಅದನ್ನು ಹೇಳೋದಕ್ಕೂ ಆಗೋದಿಲ್ಲ ನಾನು ಕೆಲವೊಂದನ್ನು, ಏನಾಗಿದೆ ಏನು ಎತ್ತಂತ ಶಾರ್ಟಾಗಿ ಹೇಳಿದ್ದೀನಿ ನಾನು, ನಿಮ್ಮೆಲ್ರಿಗೂ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಎಷ್ಟು ಹೇಳಬೇಕೋ ಅಷ್ಟು ಸಾಧ್ಯವಾದಷ್ಟು ನಾನು ಅದನ್ನು ಹೇಳಿದ್ದೀನಿ ಅಷ್ಟೇ, ಮಿಕ್ಕಿದ್ದೆಲ್ಲ ಅದನ್ನೆಲ್ಲ ಹೇಳ್ಕೊಳ್ಳೋಕ್ಕಾಗ್ತಾಯಿಲ್ಲ ನನಗೆ, ಆ ಮಾತುಗಳನ್ನೆಲ್ಲ ನಮ್ಮ ಮನಸ್ಸಲ್ಲಿ ಇರೋದನ್ನೆಲ್ಲ ಅದನ್ನ ಹೇಳ್ಕೊಳ್ಳೋಕ್ಕಾಗ್ತಾಯಿಲ್ಲ ವ್ಲಾಗಲ್ಲಿ. ಮುಂದಿನ ದಿನಗಳಲ್ಲಿ ಖಂಡಿತ ಹೇಳ್ಕೋಬೇಕು ಅಂತ ಅನ್ಸಿದ್ರೆ ಖಂಡಿತ ಹೇಳ್ಕೊತೀನಿ. ಓಕೆನಾ? ಓಕೆ.
ಅಂತ ಇತ್ತು. ಫೈನಲಿ ಆಯಿತು. ಇನ್ನು ನನ್ನ ಫ್ರೆಂಡ್ಸ್ ಏನಂದರೆ, ಇದು ಡೀಟೇಲ್ ಫುಲ್ ಡೀಟೇಲ್ ವೀಡಿಯೋ ನಿಮ್ಗೆ ಏನಾದರೂ ಬೇಕು ಅನ್ನೋ ಥರ ಇದ್ದರೆ ಭುವನ್ ವ್ಲಾಗ್ಸಲ್ಲಿ ನೋಡ್ಬೋದು. ಭುವನ್ ಇವತ್ತು ವ್ಲಾಗ್ ಹಾಕ್ತಾನೆ ಇದನ್ನು, ನೀವು ಡೀಟೇಲಾಗಿ ಅದನ್ನು ನೋಡ್ಬೋದು. ಯಾಕೆ ಅಂತಂದರೆ ಭುವನಲ್ಲೆಲ್ಲ ಇದ್ದ ಅಲ್ವಾ, ಡೀಟೇಲಾಗಿ ವೀಡಿಯೋ ಮಾಡಿದ್ದಾನೆ. ಸೊ ಅದಕ್ಕೋಸ್ಕರ ಭುವನ್ ವ್ಲಾಗ್ಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಇವತ್ತು ಹಾಕ್ತಾನೆ ಅವನು ವೀಡಿಯೋ, ವ್ಲಾಗ್ ಹಾಕ್ತಾನೆ. ಸುಮಾರು ತಿಂಗಳುಗಳೇ ಆಗಿತ್ತಲ್ಲ ವ್ಲಾಗ್ ಹಾಕಿ, ಇವತ್ತು ಹಾಕ್ತಾ ಇದ್ದಾನೆ. ಅದಕ್ಕೋಸ್ಕರ ನಿಮಗೆ ಮೊದಲೇನೇ ಅಪ್ಡೇಟ್ ಕೊಟ್ಬಿಡ್ತಾ ಇದ್ದೀನಿ. ಓ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ತಿಂಡಿಗೆ ಇವತ್ತು ಶಾವಿಗೆ ಬಾತ್ ಮಾಡ್ತಾ ಇದ್ದೀನಿ, ಹಾಗೆ ಮೊಸರನ್ನ ಒಗ್ಗರಣೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಶಾವಿಗೆ ಬಾತ್ ರೆಡಿ ಆಯಿತು. ಹಾಗೆ ಈ ಕಡೆ ಬಂದು ವಾಟರ್ ಮೆಲನ್ ಕಟ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಕಾಫಿ ಮಾಡಿದ್ದೀನಿ, ಆದರೆ ಕಾಫಿ ಕುಡಿಯೋದಕ್ಕೆ ಆಗ್ತಾನೇ ಇಲ್ಲ. ಯಾಕೆಂದರೆ ತುಂಬ ಶೆಕೆ ಅಲ್ವಾ, ಕಾಫಿ ಕುಡಿಯೋಕ್ಕೆ ಮನಸ್ಸೇ ಇಲ್ಲ. ಇನ್ನು ವಾಟರ್ ಮೆಲನ್ ಕಟ್ ಮಾಡಿ ಇಟ್ಟಿದ್ದೀನಿ, ಸ್ವಲ್ಪ ಆ್ಯಪಲ್ಲು ಆಮೇಲೆ ವಾಟರ್ ಮೆಲನ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಜ್ಯೂಸ್ ಮಾಡಲಾ ಇಲ್ಲ ಹಾಗೆ ಈ ಥರ ನೋಡಬೇಕು. ತಣ್ಣಗಿರೋದಕ್ಕೆ ಹಿಂಗೆ ತಿಂದ್ಬಿಡೋಣ ಅಂತ ಅನಿಸ್ತಾ ಇದೆ ನನಗೆ. ಅದು ಸ್ವಲ್ಪ ಯಾಕೋ ಥರ ತಲೆ ಬಿಡ್ತಾರೆ ಇತ್ತು ಅಂತ, ಆ ಥರ ಇದ್ದಾಗ ಸ್ವಲ್ಪ ಕಾಫಿ ಕುಡಿಬೇಕು ಮಾಡಿಟ್ಟಿದ್ದೀನಿ. ಇಲ್ಲ ಅದನ್ನು ಕುಡಿಲ್ಲ, ಇಲ್ಲ ಇದನ್ನು ತಿನ್ನಲ್ಲ ಅಂತ ಯೋಚನೆ ಮಾಡ್ಕೊಂಡು ಹಂಗೆ ನಿಂತ್ಕೊಂಡಿದ್ದೀನಿ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಇಟ್ಬಿಟ್ರೆ ಆಗುತ್ತೆ ಅಂತ ಇನ್ನು ಖುಷಿನಾಗೆ ಬಂದು ಮಲ್ಕೊಂಡಿದ್ದಾಳೆ. ಅವಳು ಶಾವಿಗೆ ಬಾತ್ ತಿಂದರೆ ತಿನ್ನಲಿ, ಇಲ್ಲಾಂತಂದ್ರೆ ಬೇರೆ ಏನಾದ್ರು ಅವಳಿಗೆ ಮಾಡಿಕೊಡ್ಬೇಕು. ಇನ್ನು ಮೊಸರನ್ನ ಅನ್ನ ಮಾಡಿದ್ದೀನಿ, ಬಿಸಿ ಬಿಸಿ ಅನ್ನ, ಮೊಸರನ್ನ ಒಗ್ಗರಣೆ ಮಾಡ್ತೀನಿ. ಸೊ ಹೀಗೆ ನೈಟು ಇನ್ನು ಬ್ಲಾಗ್ ಮತ್ತು ಎಂಡ್ ಮಾಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಇವಾಗ ಬ್ಲಾಗ್ನ ಎಂಡ್ ಮಾಡೋಣ, ಮಾಡೇ ಇಲ್ವಲ್ಲ ಅಂತ ಹೇಳ್ಕೊಂಡು ಮಾಡ್ತಾಯಿದ್ದೀನಿ. ಇನ್ನಿವತ್ತು ಸೋಮವಾರ, ಸೋಮವಾರಕ್ಕೆ ಗೊತ್ತಲ್ಲ ಮನೆಯೆಲ್ಲ ಕ್ಲೀನ್, ಅದು ಇದು ಬೆಡ್ ಸ್ಪ್ರೆಡ್ ಚೇಂಜ್ ಮಾಡು ಅದು ಮಾಡು ಇದು ಮಾಡು ಅನ್ನೋದ್ರಲ್ಲೇ ಆಗೋಗ್ಬಿಡುತ್ತೆ. ಸೊ ಮಾಡಬೇಕು, ನೋಡೋಣ. ಇವಾಗ ಇದನ್ನು ಸೋಂಕಿಗೆ ಹೇಳ್ತೀನಿ, ಇದನ್ನು ಏನಾದ್ರು ಜ್ಯೂಸ್ ಥರ ಮಾಡಲ. ಯಾಕಂದರೆ ಕುಶ್ಮೀನ್ ಕೊಟ್ಟರು ತಿಂತಾರೆ ಅವ್ರು ಕುತ್ಕೊಂಡು ಇದನ್ನ ಪಡಿಗಳು ಬಂದು ಎದ್ದು ಬಂದ ತಕ್ಷಣವೇ. ಇಲ್ಲ ಅದಾದ್ರೆ ಜ್ಯೂಸ್ ಮಾಡೋದಾದ್ರೆ ಜ್ಯೂಸ್ ಮಾಡೋಣ, ಅದಕ್ಕೆ ಹಿಂಗೆ ಇಟ್ಟಿದ್ದೀನಿ. ಏನು ಮಾಡೋಣ ನೋಡೋಣ ಅಂತ ಹೇಳ್ಕೊಂಡು ಹಂಗಿದ್ದೀನಿ. ಬೇರೆ ಫ್ರೂಟ್ಸ್ ಆಗಿದ್ದಿದ್ರೆ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅದು ಇದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಏನು ಮಿಲ್ಕ್ ಶೇಕ್ ಥರ ಮಾಡ್ತಾಯಿದ್ದೆ, ಹಾಲೆಲ್ಲ ಹಾಕಿ. ಇಲ್ಲಿ ಇವಾಗ ವಾಟರ್ ಮೆಲನ್ ಬರಿ ಹಾಕಿರೋದ್ರಿಂದ ನಾನಿನ್ನು ಇದಕ್ಕೆಲ್ಲ ಹಾಲೆಲ್ಲ ಹಾಕಿ ಏನು ಮಾಡೋದಿಲ್ಲ, ಬರೀ ಹಂಗೇನೆ ಸ್ವಲ್ಪ ಬೆಲ್ಲದ ಪೌಡರ್ ಹಾಕ್ಬಿಟ್ಟು ಏನು ಹಾಕ್ಲೇ ಬೇಡ ಅಂತಾರೆ. ಸೊ ಸ್ವಲ್ಪ ಇದು ಮಾಡಿಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಮಾಡ್ತಾರೆ ಏನು ಎತ್ತ ಅಂತ. ಬೆಳಗಿನ ತಿಂಡಿ ಇವತ್ತು ಇಷ್ಟು, ಮೊಸರನ್ನ. ಯಾಕೆಂದರೆ ತಂಪಾಗಿರ್ತಲ್ಲ ಮಧ್ಯಾಹ್ನ ಟೈಮು ಊಟ ಮಾಡೋದಕ್ಕೆ ಸೊಮ್ಮನು, ಅದಕ್ಕೆ ಮೊಸರನ್ನ ಮಾಡ್ತಾಯಿದ್ದೀನಿ ಇವಾಗ ಸದ್ಯಕ್ಕೆ. ಗ್ಯಾಸ್ ಹಾಕೋಂಗೆ ಅದೇ ಏನು ಬೇಡ, ಚಪಾತಿ ಗಿಪತಿ ಏನು ಬೇಡ ಅಂತ ಹೇಳ್ತಾರೆ. ಸೊ ಇವಾಗ ಒಂದಷ್ಟು ಇದು ಏನು ತರಕಾರಿಗಳೇ ಸಿಗ್ತಾಯಿಲ್ಲ ಮಾರ್ಕೆಟಲ್ಲಿ, ಅಷ್ಟೇ ನೀನು ಹೋಗಿದ್ನಲ್ಲ ಅಷ್ಟು ತರಕಾರಿಗಳೇ ಇರಲಿಲ್ಲ. ಮಶ್ರೂಮ್ನ ತರಿಸಿದ್ದೀನಿ, ಮಶ್ರೂಮ್ ಆದರೆ ಮಶ್ರೂಮ್ ಗ್ರೇವಿ ಏನಾದರೂ ಸಂಜೆಗೆ ಮಾಡ್ತೀನಿ ಬೇಕು ಅಂತಂದರೆ. ನೋಡೋಣ ಕೇಳ್ಕೊಂಡು ಮಾಡ್ಕೊಂಡು ಮಾಡೋಣ ಅಂತ. ಓಕೆ, ಮತ್ತು ಇನ್ನೂ ರಾತ್ರಿ ಮಾಡಿದ್ದು ಸ್ವಲ್ಪ ರೈಸ್ ಬಾತ್ ಥರ ಮಾಡಿದ್ದಲ್ಲ ಅದು ಕೂಡ ಹಾಗೆ ಇದೆ. ಅದಕ್ಕೆ ನಾನು ಜಾಸ್ತಿ ಏನೂ ಮಾಡೋಕ್ಕೆ ಹೋಗಲಿ, ಇರೋದರಲ್ಲೇ ಒಂದಿಷ್ಟಿಷ್ಟಿಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ತರ್ಕೊಂಡು ಅದರಲ್ಲೇ ಜೈ ಅನ್ಸೋಣ ಅಂತ ಹಾಕೊಂಡು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇದು ಶಾರ್ಟ್ ವ್ಲಾಗ್ ಆಗಿತ್ತು. ನೆನ್ನೆ ಎಲ್ಲ ಮಾರ್ಕೆಟ್ಗೆ ಹೋಗ್ಬಂದು ಮಾಡಿದ್ದೆ ಎಲ್ಲ ಚೆನ್ನಾಗಿತ್ತು. ಆಫ್ಟರ್ ಲಾಂಗ್ ಟೈಮ್ ತುಂಬ ದಿನಗಳ ನಂತರ ಮಾರ್ಕೆಟಿಗೆ ಹೋಗ್ಬಿಟ್ಟು ನಾನು ಎಲ್ಲ ತೊಗೊಂಡು ಬಂದಿದ್ದು. ಓಕೆ, ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ಲಿ ಆ್ಯಂಡ್ ಮತ್ತೆ ನಾನು ಹೊಸ ವ್ಲಾಗ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.